ಎಸ್ಎಫ್ಐ ಸಂಘಟನೆಯಿಂದ ಇವತ್ತು ಯಾವುದು ಹೋರಾಟ ಮಾಡ್ತಾ ಇದೆ ಅಂದ್ರೆ ಹಿಂದಿನ ಬಾರಿದ್ದ ಕಾಂಗ್ರೆಸ್ ಸರ್ಕಾರವು ಸಿದ್ದರಾಮಯ್ಯನವರು ಉಚಿತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ಬಜೆಟ್ನಲ್ಲಿ ಉಚಿತ ಬಸ್ ಪಾಸ್ನ ಮಂಡನೆ ಮಾಡಿದ್ರು. ಅದು ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆ ಉಚಿತ ಬಸ್ ಪಾಸ್ನ ನೀಡಲ್ಲ ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ನಾವಿಂದು ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಜಗಳೂರು ತಾಲೂಕು ಸಮಿತಿಯಿಂದ ನಮಗೆ ಉಚಿತ ಬಸ್ ಪಾಸ್ ನೀಡಬೇಕಂತ ಕೇಳ್ಕೊಂಡು ಇವತ್ತು ಜಗಳೂರಲ್ಲಿ ಹೋರಾಟ ಮಾಡ್ತಾರೆ. ನಮಗೆ ಉಚಿತ ಬಸ್ ಪಾಸ್ ಬೇಕು. ನಾವೆಲ್ಲರೂ ಬಡವರಿದ್ದೀವಿ. ಹಳ್ಳಿಗಳಿಂದ ಬರ್ತಿರೋ ವಿದ್ಯಾರ್ಥಿಗಳೆಲ್ಲರೂ ಬಡವರು. ಈ ಹಿಂದೆ ನಮಗೆ ಉಚಿತ ಬಸ್ ಪಾಸ್ ಇತ್ತು. ಆದರೆ ಈಗ ಈ ಸರ್ಕಾರ ನಮಗೆ ಕಡೆಗಣಿಸಿದೆ. ಈ ಕೂಡಲೇ ನಮಗೆ ಉಚಿತ ಬಸ್ ಪಾಸ್ ಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇವೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ. ಆದ್ದರಿಂದ ನಮಗೆ ಬಸ್ಸಿಗೆ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ. ಪ್ರತಿ ವಾರದಿಂದಲೂ ದುಡ್ಡು ಜಾಸ್ತಿ ಆಗ್ತಿದೆ. ಅದರಿಂದ ನಡ್ಕೊಂಬರೋದಕ್ಕೆ ಆಗಲ್ಲ. ಅದಕ್ಕೆ ನಮಗೆ ಬಸ್ ಪಾಸ್ಗಳು ಫ್ರೀಯಾಗಿ ಮಾಡಿಕೊಡ್ರಿ ಅಂತಂದು ಸಿದ್ದರಾಮಯ್ಯ ಕೇಳಿದ್ವಿ. ಅವರು ಮಾಡಿಕೊಟ್ಟಿದ್ರು. ಆವಾಗ ಕುಮಾರಸ್ವಾಮಿ ಅವ್ರು ಬಂದು ಮಾಡಿಸಲ್ಲ ಅಂತಂದೇಳಿ ಜಾರಿಗೆ ತಂದಿದ್ದಾರೆ. ಅದನ್ನು ವಿರೋಧಿಸಿ ನಮಗೆ ಈಗ ಉಚಿತ ಬಸ್ ಪಾಸನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಂತಿದ್ದೀವಿ.